ಈ ಸಲ ಎನ್ ಪಿ ಎಲೆಕ್ಷನ್ ಸ್ಪೆಷಲಿ 28 ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ಬಹಳ ಜಿದ್ದಾಜಿದ್ದಿಂದ ಕೂಡಿರೋದು ಸ್ಪೆಷಲ್ ತುಂಬಾ ಅಂದ್ರೆ ತುಂಬಾ ಚರ್ಚೆ ಗ್ರಾಸವಾಗಿರೋದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಅಂದಿಟ್ಟಿಗೆ ಅಲ್ಲೊಂದು ಫೈರ್ ಬ್ರ್ಯಾಂಡ್ ನಮ್ಗೆ ಸಿಗ್ತಾರೆ ಡಿ ಕೆ ಸುರೇಶ್. ಇಲ್ಲಿ ನಿಮ್ ಕಣ್ಣು ಕಾಣಿಸೋ ಡಿ ಕೆ ಸುರೇಶ್ ವಿಸಸ್ ಮಂಜುನಾಥ್ ಸರ್ ಆದ್ರೆ ಆಕ್ಚುಲಿ ಅದರಿಂದ ಇನ್ನಷ್ಟು ಕಾರಣಗಳಿದೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಬಹಳ ಇಂಪಾರ್ಟೆಂಟ್, ಆ ಕಡೆ ಕುಮಾರಸ್ವಾಮಿ ಅವ್ರಿಗೂ, ಈ ಕಡೆ ಡಿ ಕೆ ಸುರೇಶ್ ಅವರ ತುಂಬಾ ಬೆಂಬಲಿಗರು ಮತ್ತೆ ಅವರ ಅತಿ ನೆಚ್ಚಿನ ಶಾಸಕರಾದಂತಹ ಬಾಲಕೃಷ್ಣ. ಈ ಫೈಟು ಇಲ್ಲಿ ಈ ಎಲೆಕ್ಷನ್ ಲಿ ಇವ್ರು ನಿಂತಿಲ್ಲ ಯಾರು ಬಾಲಣ್ಣ, ಆದ್ರೂ ಸಹಿತ ಇವ್ರ ಎಲೆಕ್ಷನ್ ಅನ್ನೋ ಅಷ್ಟು ಜಿದ್ದಾಜಿದ್ದಿರುವಂತದ್ದು. ಅವ್ರನ್ನೇ ಒಂದಷ್ಟು ಮಾತಾಡ್ಸೋಣ. ಎಸ್ ಬಾಲಕೃಷ್ಣ ಸರ್, ಹೇಗಿದೆ ಈ ಕಾನ್ಸ್ಟಿಟ್ಯೂನ್ಸಿ? ತೊಂದರೆ ಇಲ್ಲ, ತೊಂದರೆ ಇಲ್ಲ, ಗ್ಯಾರಂಟಿ ಗೆಲ್ತೀರಾ? ಎರಡು ಸಲ ಆಯ್ತು, ಸಲ ಹ್ಯಾಟ್ರಿಕ್ ಮಾಡ್ತೀರಿ ಏನ್ ಕತೆ? ಖಂಡಿತ ಹ್ಯಾಟ್ರಿಕ್. ಏನ್ ಸಲ ಶಿವರಾಜ್ ಕುಮಾರ್ ಅಂಗರಿ ಕಾನ್ಸ್ಟಿಟ್ಯೂನ್ಸಿ ಅವರು? ಶಿವರಾಜ್ ಕುಮಾರ್ ಅವರು ಚಿತ್ರರಂಗದಲ್ಲಿ, ಅವ್ರ ಹ್ಯಾಟ್ರಿಕ್. ಎಂ ಪಿ ಅವರು ಈ ಕಾನ್ಸ್ಟಿಟ್ಯೂನ್ಸಿ ಶಿವರಾಜ್ ಕುಮಾರ್ ಮಾಡ್ತೀರಾ ಅಂತ ಕೇಳಿದ, ಹ್ಯಾಟ್ರಿಕ್ ಮಾಡ್ತೀರಾ? ಖಂಡಿತ ಖಂಡಿತ. ಈ ಸಲ ಡಿ ಕೆ ಸುರೇಶ್ ಅವರು ಹ್ಯಾಟ್ರಿಕ್ ಮಾಡೇ ಮಾಡ್ತಾರಂತೆ. ಒಂದು ಎಷ್ಟು ಓಟಲ್ಲಿ ನಿರೀಕ್ಷೆ ಗೆಲ್ಲಿಸಬಹುದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ? ಆ ತರ ಮಾತಾಡಕ್ ಆಗಲ್ಲ. ನಾನು ಒಟ್ಟಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತವನ್ನ ಅವ್ರಿಗೆ ಗೆಲ್ಲಿಸ್ಕೊಡೋದ್ರಲ್ಲಿ ಸಫಲ ಆಗ್ತೀವಿ. ಓಕೆ, ಒಂದು. ಎರಡನೇದು, ನಿಮ್ಮ ಅಪೋಸಿಟ್ ಬಂದು ಈ ಸಲ ಮಂಜುನಾಥ್ ಸರ್ ನಿಂತಿದ್ದಾರೆ, ಅದು ಬಿ ಜೆ ಪಿಯಿಂದ. ನೀವು ಅದಕ್ಕೊಂದು ಬಹಳ ಸುರೇಶ್ ಅವ್ರು ಮೊನ್ನೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಅವರು ಏನಂತಂದ್ರೆ ಅವ್ರದೇ ಒಂದು ಪ್ರಾದೇಶಿಕ ಪಕ್ಷ ಇದೆ, ಹೋಗಿ ಹೋಗಿ ಬಿ ಜೆ ಪಿಯಲ್ಲಿ ನಿಂತವ್ರೆ, ಯಾಕೆಂದ್ರೆ ಅವ್ರ ಪಕ್ಷ ಮೇಲೆ ನಂಬಿಕೆ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಈ ರಾಜ್ಯದ ಚುಕ್ಕಾಣಿಯನ್ನ ಎರಡು ಬಾರಿ ಹಿಡಿದಂತ ಅವರು ಬಾಮೈದ ನಡೆಸ್ತಾ ಇರತಕ್ಕಂಥ ಪಕ್ಷ, ಇವೆರಡನ್ನೂ ಗಣನೆಗೆ ತಗೊಳ್ಳದೆ ಅವರು ಯಾವ ವಿಚಾರವನ್ನ ಇಟ್ಕೊಂಡಂದ್ರೆ ಅವ್ರಿಗಿನ್ನ ಬಹುಶಃ ಮಾಜಿ ಪ್ರಧಾನಿಗಳಿಗಿನ್ನ ಹಾಲಿ ಪ್ರಧಾನಿನೇ ಪವರ್ಫುಲ್ ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊಂಡು ಅವರು ಆ ಪಕ್ಷಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಅವ್ರ ಮಾವನ ಮೇಲೆ ನಂಬಿಕೆ ಇಲ್ಲ, ಆ ಕಾರಣಕ್ಕೆ ಅದ್ರ ಮೇಲೆ ಹೋಗ್ತಾ ಇದ್ದಾರೆ. ಅವ್ರ ಮಾವ ಮತ್ತೆ ಅವರ ಬಾಮೈದ ಕಟ್ಟಿರ್ತಕ್ಕಂಥ ಪಕ್ಷದ ಮೇಲೆ ನಂಬಿಕೆ ಇಲ್ಲದೆ ಅವ್ರು ಹೋಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಸೊ ಆಮೇಲೆ ಇನ್ನೊಂದು ನನಗೆ ಬಹಳ ಕಾಡ್ತಾ ಇರೋದು, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಬರೀ ಎರಡು ಸೀಟು ಪಡ್ಕೊಳ್ಳೋದಕ್ಕೆ ನಾವು ಹಂಚಿಕೆ ಮಾಡ್ಕೋಬೇಕಾಯ್ತಾ, ನಮಗೆ ಆಲ್ರೆಡಿ ಮೂರು ಗೆಲ್ತಾ ಇದ್ವಿ ಅನ್ನೋ ಥರ ಹೇಳಿದ್ರು. ಇದಕ್ಕೆ ನೀವೇನು ಹೇಳ್ತೀರಾ? ಈ ಹಂಚಿಕೆ ಅಥವಾ ಎರಡು ಇದಕ್ಕೋಸ್ಕರ ನಾವು ರಾಷ್ಟ್ರೀಯ ಪಕ್ಷದ ಜೊತೆಗೆ ಕಂಬೈನ್ಡ್ ಆಗಿ ಎಲೆಕ್ಷನ್ ನಿಂತ್ಕೋಬೇಕಾಯ್ತ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಣ್ಣ ಸಣ್ಣ ಪಕ್ಷಗಳನ್ನ ತಿಮಿಂಗ್ಲದ ರೀತಿಯಲ್ಲಿ ತಿಂದಿ ಮುಗಿಸ್ತದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿತ್ತು. ಗೊತ್ತಿದ್ದು ಗೊತ್ತಿದ್ದು ಹಗಲು ಕಂಡು ಬಾವಿಗೆ ರಾತ್ರಿ ಹೋಗಿ ಬಿದ್ರಂತಲ್ಲ, ರಾತ್ರಿ ಕಂಡು ಬಾವಿಗೆ ಹಗಲು ಹೋಗಿ ಬಿದ್ರಲ್ಲ, ಹಂಗೆ ಇವ್ರು ಹೇಳ್ತಾರೆ. ಸರ್ ಹೇಳ್ತಾರ ಹಂಗಲ್ಲ, ನೀವ್ ಹೇಳಿದ್ದು ಓಕೆ, ಅವ್ರು ಸರ್ ಹೇಳ್ತಾರ ಹಗಲ್ ಕಂಡು ಬಾವಿ ಓಕೆ, ಎಲ್ಲರೂ ಬಹಳಷ್ಟು ಬಹಳಷ್ಟು ಜನ ಇಡ್ವಿ ರಾತ್ರಿ ಕಂಡು ಬಾವಿ ಹಗಲ್ ಬೀಳ್ತಾರೆ, ಬಟ್ ನೀವು ಹಗಲ್ ಕಂಡು ಬಾವಿದ್ಲೆ ರಾತ್ರಿ ಬೀಳ್ತಾ ಇದೀರ ಅಂದ್ರೆ ಹಗಲೇ ಕಂಡ್ರೆ ಇನ್ ಯಾಕಪ್ಪ ಅನ್ನೋ ಥರದಲ್ಲ ಹೇಳ್ತಾ ಇದಾರೆ. ನೀವು ಅವ್ರಿಗೆ ಅವ್ರಿಗೆ ಹೇಳ್ತಾರೆ ಬಿಡಿ, ನೀವು ಇರಿ. ಹ್ಮ್, 28 ಎಷ್ಟು ಗೆಲ್ತೀರಿ ಸರ್? 28 ಗೆಲ್ತೀವಿ. ಅಷ್ಟೊಂದು ಹೇಳಷ್ಟು ದೊಡ್ಡವನಲ್ಲ ನಾನು ಈ ಪಕ್ಷದಲ್ಲಿ. ಅಲ್ಲ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಶಾಸಕ, ನಮ್ಮ ಕ್ಷೇತ್ರದ ಅಭ್ಯರ್ಥಿ ನಾವು ಗೆಲ್ಲಿಸ್ತೀವಿ ಅಷ್ಟೇ. ಅದೇ ಒಂದು ಅಂದಾಜು ಅದನ್ನ ನಾನು ಹೇಳ್ಬೋದು. ಅಷ್ಟು ಬಿಟ್ರೆ ಇಡೀ ರಾಜ್ಯದ ನೀವು ಎಮ್ ಎಲ್ ಎ ಆಗಿ ಹೇಳ್ಬೇಡಿ ಸರ್, ಪಕ್ಷದ ಒಬ್ಬ ಲೀಡರ್ ಆಗಿ ಹೇಳಿ ಸರ್. ಈಗ ಬಾಗಡಿ ಎಮ್ ಎಲ್ ಎ ಆಗಿ ನನ್ ಬೇಡ, ಪಕ್ಷದ ವಕ್ತಾರ ಹೇಳಿ. ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಈಗ ನನಗೆ ಅಷ್ಟೊಂದು ಈ ರಾಜ್ಯದ ಮೂಲೆ ಮೂಲೆ ಇರ್ತಕ್ಕಂತ ರಾಜಕೀಯದ ವಿಚಾರಗಳ ಅನುಭವನೂ ಇಲ್ಲ, ಆಮೇಲೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಅದ್ರ ಬಗ್ಗೆ ನನಗೆ ತಿಳ್ಕೊಳ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ನನಗೆ ಒಂದೇ ಗುರಿ, ಒಂದೇ ನಮ್ಮ ಗ್ರಾಮಾಂತರ ಕ್ಷೇತ್ರ ನಾವು ಗೆಲ್ಲಬೇಕು ಅಷ್ಟೇ. ಒಂದು ಈ ಸಲ ಡಿ ಕೆ ಸುರೇಶ್ ಅವ್ರು ಗೆಲ್ಲೋದಕ್ಕೆ ಯಾವ್ದು ಮಾನದಂಡ ಆಗ್ಬೋದು ನಿಮ್ಮ ಪ್ರಕಾರ? ಮಾನದಂಡ ಒಂದಲ್ಲ ಎರಡಲ್ಲ, ಹಲವಾರು ಮಾನದಂಡಗಳು. ಪಂಚಯೋಜನೆಗಳ ಗ್ಯಾರಂಟಿಗಳ? ಪಂಚಯೋಜನೆಗಳೇ ಅಲ್ಲ, ಪಂಚಯೋಜನೆಗಳನ್ನ ಒಂದು ಪಕ್ಕಕ್ಕಿಕ್ಕಿ ನೀವು, ಅದು ಸರ್ಕಾರದ ಮಾನದಂಡ. ಆದ್ರೆ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿ ಬಂದ್ಮೇಲೆ ಅವ್ರು ಮಾಡಿದಂತ ಸೇವೆ, ಈ ಒಂದು ಭಾಗದ ಅಭಿವೃದ್ಧಿ, ಅದು ನೀರಾವರಿ ವಿಚಾರದಲ್ಲಿರ್ಬೋದು, ರಸ್ತೆ ವಿಚಾರದಲ್ಲಿರ್ಬೋದು, ರೈತರ ವಿಚಾರದಲ್ಲಿರ್ಬೋದು, ನೀವು ಯಾವುದೇ ವಿಚಾರ ತೆಗೆದುಕೊಳ್ಳಿ, ಹಾಡು ಮುಟ್ಟದ ಸೊಪ್ಪಿಲ್ಲ. ಡಿ ಕೆ ಸುರೇಶ್ ಅವರು ಮಾಡದೇ ಇರತಕ್ಕಂತ ವಿಚಾರ ಇಲ್ಲ, ಕೆಲಸ ಇಲ್ಲ. ಸೊ ಫುಲ್ಲು ಬಾಲಣ್ಣ ಅವ್ರು ಕಂಪ್ಲೀಟ್. ಅವರು ಬರೀ ನಮಗೆ ಯೂಶಲಿ ಬೇರೆ ಕ್ಯಾಂಡಿಡೇಟ್ಸ್ ಬೇರೆ ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರದ್ದು ನಮ್ಗೆ 5 ಗ್ಯಾರಂಟಿ ಕೊಟ್ಬಿಟ್ಟು ಫ್ರೀ ಬಸ್ ಬಿಟ್ಕೊಟ್ರು, 5 ಗ್ಯಾರಂಟಿ ಹೆಣ್ಮಕ್ಳು ಗ್ಯಾರಂಟಿ ಒಟ್ಟೆ ಆಗ್ತದೆ, ಇವ್ರು ಅದನ್ನು ಹೇಳ್ತಾರೆ. ಅದಿದೆ, ಅದನ್ನ ಪಕ್ಕಕ್ಕಿಡಿ. ಅದಲ್ಲದೆ ಇಂಡಿವಿಜುವಲಿ ಡಿ ಕೆ ಸುರೇಶ್ ಅವರು ಬಹಳಷ್ಟು ಯೋಜನೆಗಳು ಮಾಡಿದ್ದಾರೆ, ಬಹಳಷ್ಟು ಕೆಲಸಗಳು ಮಾಡಿದಾರಂತೆ. ಮೊನ್ನೆ ನಡೆದಂತಹ ಒಂದು ಘಟನೆ ನಡೀತು ಬೆಂಗಳೂರಲ್ಲಿ ಹನುಮಾನ್ ಚಾಲೀಸ ವಿಚಾರದಲ್ಲಿ, ಇಂಥ ವಿಚಾರಗಳು ನಿಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ? ನಾವು ಪಕ್ಷದ ಬ್ಯಾನರ್ನ ಇಟ್ಕೊಂಡು ಪಕ್ಷದ ಬಾವುಟ ಇಟ್ಕೊಂಡು ಆ ಕೆಲಸ ಮಾಡಿಲ್ಲ. ಅವ್ರವ್ರು ವೈಯಕ್ತಿಕವಾಗಿ ಆ ಕೆಲಸ ಮಾಡ್ಕೊಂಡವ್ರೆ, ವೈಯಕ್ತಿಕವಾಗಿ ಮಾಡೋರು ಅನುಭವಿಸ್ತಾರೆ. ಅದಕ್ಕೂ ಪಕ್ಷಕ್ಕೂ ತಾಳಿ ಆಗ್ತಕ್ಕಂಥದ್ದು ಬಿ ಜೆ ಪಿ ಅವರು ಅದನ್ನು ಅವರು ರಾಜಕೀಯವಾಗಿ ಉಪಯೋಗಿಸ್ಕೊಳಕ್ ಹೋಯ್ತಾರೆ ಅಂತ ನೂರಾರು ಘಟನೆಗಳನ್ನ ನಾವು ಉಪಯೋಗಿಸ್ಕೋಬಹುದು, ಬಟ್ ಆ ಥರ ರಾಜಕಾರಣ ನಮ್ದಲ್ಲ. ಇಂಥ ಘಟನೆಗಳನ್ನ ನಾವು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳ,
ಇವ್ರು ಹೇಳದ್ರೆ ಅಲ್ಲಿ ಯಾರು ತಪ್ಪು ಮಾಡಿದಾರ ಅವ್ರ ಜೈಲ್ ಶಿಕ್ಷೆ ಆಗ್ತಾರೆ, ಮುಗಿದೋಗಿದೆ. ಸೊ ಏನ್ ನಮ್ ಬ್ಯಾನರ್ ಇಟ್ಕೊಂಡು ನಮ್ ಶಾಲ್ ಇಟ್ಕೊಂಡು ಏನಾರ ಅವರು ಅದನ್ನ ಮಾಡವ್ರ ಏನಿಲ್ವಲ್ಲ. ಇವ್ರು ಬಾಲಣ್ಣ ಕೇಳ್ತಾ ಇದ್ರೆ ಅಲ್ಲಿ ಬ್ಯಾನರ್ ಇಟ್ಕೊಂಡು ನಮ್ ಪಾರ್ಟಿ ಇಟ್ಕೊಂಡು ನಮ್ ಪಾರ್ಟಿ ವರ್ಕರ್ ಯಾರು ಮಾಡಿದಾರ? ಇಲ್ಲ. ಸೊ ಇದ್ರು ಕೇಳ್ತಾರಂತದ್ದು ಓಕೆ. 28ರಲ್ಲಿ ನಿಮ್ ಅಂದಾಜು ಕಡೆ ನಮ್ಗೆ ಅದೊಂದು ಮಾಹಿತಿ ಬೇಕು, ಅದಂತೂ ಬೇಕು ನಿಮ್ ಬಾಯಲ್ಲಿ. ನಾನು ದಯಮಾಡಿ ಹೇಳ್ತಾ ಇದೀನಲ್ಲ, ಅದನ್ನ ನೀವು ಕೇಳಲೇಬೇಡಿ. ಅದ್ರ ಬಗ್ಗೆ ನನ್ಗೆ ಆಸಕ್ತಿನೂ ಇಲ್ಲ, ನನ್ಗೆ ನನ್ನ ಕ್ಷೇತ್ರ ಬಿಟ್ಟು ಬೇರೆ ವಿಚಾರನ ಚರ್ಚೆ ಮಾಡಿ. ಪ್ರಧಾನಿ ಯಾರಬೇಕು? ನ್ಯಾಚುರಲ್ ಆಗಿ ನಾವು ರಾಹುಲ್ ಗಾಂಧಿನ ಮಾಡ್ಬೇಕು ಅಂತಕ್ಕಂಥದ್ದೇ ನಮ್ ಇದು ಹೋರಾಟ. ಹೋರಾಟ ಹಂಗಂದ್ಮೇಲೆ ರಾಹುಲ್ ಗಾಂಧಿನ ಮಾಡ್ಬೇಕು ಕರ್ನಾಟಕದಲ್ಲಿ ಒಂದ್ 25 ಗೆಲ್ಸ್ಕೊಡ್ಬೇಕು ಅಂತ. ಅವ್ರವ್ರ ಮುಖಂಡರು ಆ ಭಾಗದ ಮುಖಂಡರುಗಳು ಗೆಲ್ಸ್ಕೊಡ್ತಾರೆ, ನಾವು ನಮ್ ಭಾಗದ ಬಗ್ಗೆ ಮಾತಾಡೋಣ. ಬೇರೆ ಭಾಗದ ಬಗ್ಗೆ ನನಗೆ ಅದ್ರ ವಿಚಾರನೂ ಗೊತ್ತಿಲ್ಲ, ನನಗೆ ತಿಳ್ಕೊಳಕ್ಕೂ ಹೋಗಿಲ್ಲ. ನಾನು ಸಾವಿರಾರು ಜನರಿಗೆ, ಬಡವ್ರಿಗೆ, ಸಾವಿರಾರು ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿದಂತ ವ್ಯಕ್ತಿ ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಟ್ಲೀಸ್ಟ್ ಕೋಟ್ಯಾಂತರ ಜನಕ್ಕೆ ಮಾಡೋಕ್ಕಾಗುತ್ತೆ ಒಬ್ಬ ವೈದ್ಯಕೀಯ ಸಚಿವರಾದ್ರೆ ಅನ್ನೋದು ಅವ್ರ ಲೆಕ್ಕಾಚಾರ. ಈಗ ಅವರು ಆಪರೇಷನ್ ಮಾಡಿ ಅವ್ರು ಆಪರೇಷನ್ ಮಾಡಿದ್ರೆ ಬಿಟ್ಟಿದ್ರೆ ನಮ್ಗೆ ಅದು ವಿಚಾರ ಗೊತ್ತಿಲ್ಲ. ಆದ್ರೆ ಆಪರೇಷನ್ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಂತವ್ರು ರಾಜಕಾರಣಿಗಳು. ಅಲ್ಲ ಬಟ್ ಓಕೆ, ಇವತ್ತು ಜಯದೇವ ಅಂತ ಒಂದು ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಅದು ಕಾಂಗ್ರೆಸ್ ಕಾರಣ. ಸನ್ಮಾನ್ಯ ಇವತ್ತಿನ ನಮ್ಮ ಬಿಜೆಪಿ ಅಭ್ಯರ್ಥಿಗೆ 5 ಮತ್ತೆ ಅವ್ರಿಗೆ ಅವರ ಸರ್ವಿಸ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದು ಸಿದ್ದರಾಮಯ್ಯನವರು. ಇವೆಲ್ಲ ಮಾಡಿದ್ರೆ ಅವ್ರೇನ್ ಮಾಡ್ತಿದ್ರು? ಅದ್ರ ಹಿಂದೆ ಅವರ ಸರ್ವಿಸ್ ಹಿಂದೆ ರಾಜಕಾರಣಿಗಳ ಶಕ್ತಿನೂ ಕೂಡ ಇದೆ, ರಾಜಕಾರಣಿಗಳ ಸಹಕಾರ ಕೂಡ ಇದೆ. ಅವರೊಬ್ಬರೇ ಸ್ವಂತ ಸಾಯಿಬಾಬಾ ಕಟ್ಟಿದಂಗೆ ಸ್ವಂತ ಹಾಸ್ಪಿಟ್ಲ್ ಮಾಡಿ ಬಡವ್ರಿಗೆ ಸರ್ವಿಸ್ ಮಾಡಿದರೆ ನಾವು ಅವತ್ತು ಒಪ್ಕೋತಿದ್ದು ಅವ್ರ ಸರ್ವಿಸ್ ಐತೆ ಅಂತ. ರಾಜಕೀಯವಾಗಿ ನೀವು ಒಬ್ಬ ಏನು ಸರ್ಕಾರಿ ಡಾಕ್ಟರ್ ಆಗಿ ನೀವು ಮಾಡಿದಂಥ ಸೇವೆನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಶ್ಲಾಘಿಸ್ತೀವಿ. ಮಾಡಿದಾರಲ್ಲ ಗೊತ್ತಿಲ್ಲ, ಆಪರೇಷನ್ ಅಲ್ಲ, ಆಪರೇಷನ್ಸ್ ಅಲ್ಲ. ಅವರ ಆ ಒಂದು ಜಯದೇವ ಹಾಸ್ಪಿಟ್ಲ್ನ ಬಹಳ ಅತ್ಯಂತ ಉನ್ನತವಾಗಿ ಅದನ್ನ ಅಭಿವೃದ್ಧಿ ಮಾಡಿದಾರೆ ಅಷ್ಟೇ. ಆಪರೇಷನ್ ಮಾಡೋರು ಬೇರೆ, ಇವರು ಬಹುಶಃ ಆಪರೇಷನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ನನಗೆ ಅದು ತಿಳುವಳಿಕೆ ನನಗಿಲ್ಲ. ಓಪನ್ ಹಾರ್ಟ್ ಸರ್ಜರಿ ಅವ್ರು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ನನಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಆ ವಿಚಾರದಲ್ಲಿ. ನೀವೇ ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡಬೇಕಿಲ್ಲ, ನಮ್ಮನ್ನ ಹೇಳ್ಕೋಬೇಡಿ, ನೀವೇ ಕೊಟ್ಬಿಡಿ ಅಂತ ನಮ್ಮನ್ನ ಹೇಳ್ಕೋಬೇಡಿ. ಅಲ್ಲಲ್ಲ, ಅವ್ರ ಓಪನ್ ಆಪರೇಷನ್ ಎಲ್ಲೂ ಮಾಡಿಲ್ಲ. ಅವ್ರು ಸ್ಟೆಂಟ್ ಹಾಕೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಸ್ಟೆಂಟ್ ಹಾಕಂತದ್ದು, ಈ ಬ್ಲಾಕೇಜ್ ಆದಾಗ ಸ್ಟೆಂಟ್ ಹಾಕುವಂಥದ್ದು ಅದನ್ನ ಮಾಡಿದಾರೆ. ನಾವು ಇಲ್ಲ ಅಂತ ಹೇಳಲ್ಲ. ಆಸ್ ಎ ಡಾಕ್ಟರ್ ಹಿ ಹ್ಯಾಡ್ ಡನ್ ಹಿಸ್ ಜಾಬ್, ಆಸ್ ಎ ಪೊಲಿಟಿಷಿಯನ್ ನಾವು ನಮ್ಮ ಕೆಲಸ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಇಷ್ಟಕ್ಕೂ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದೀನಿ. ಇದು ಪ್ರಥಮ ಪಂಚ ಅಂತ ನಾನು ನನಗೆ ನೀರು ಕುಡಿಸ್ತಾ ಇದ್ದೀನಿ. ನೀವು ಸರ್ ಕೊಡಿ ಫಸ್ಟು. ಇಲ್ಲ ಇಲ್ಲ, ಫಸ್ಟ್ ನಿಮಗೆ ತಗೊಳ್ಳಿ ಸರ್, ತಗೊಳ್ಳಿ. ಈಗ ಕುಡಿಸಿದ್ರಲ್ಲ ನೀರು ನಮಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.